ಇನ್ನೊಂದ್ ಕಡೆ ಎಂ ಟಿ ಬಿ ನಾಗರಾಜ್ ಅವರು ಮಾತನಾಡಿದ್ದಾರೆ. ಬಿ ಎನ್ ಬಚ್ಚೇಗೌಡ ಮತ್ತು ನಾನು 20 ವರ್ಷಗಳಿಂದ ಪೈಪೋಟಿಯನ್ನ ಮಾಡ್ತಾ ಇದ್ದೇವೆ, ಹಾಗಾಗಿ ಬಿಜೆಪಿ ಸೇರ್ಪಡೆಗೆ ಬಚ್ಚೇಗೌಡರ ಒಪ್ಪಿಗೆಯನ್ನ ಕೇಳಿದೆ. ಬಚ್ಚೇಗೌಡರ ಜೊತೆ 2 ಮಾತುಕತೆಯ ಬಳಿಕ ರಾಜೀನಾಮೆಯನ್ನ ನೀಡಿದ್ದೇನೆ ಅಂತ ಮತ್ತೊಮ್ಮೆ ಎಂ ಟಿ ಬಿ ನಾಗರಾಜ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಬಚ್ಚೇಗೌಡರು ಒಪ್ಕೊಂಡ್ಮೇಲೆ ನಾನು ಬಿಜೆಪಿಗೆ ಬಂದಿದ್ದು ಅನ್ನೋದ್ರ ಬಗ್ಗೆ ಮತ್ತೆ ಪುನರುಚ್ಚರಿಸಿದ್ದಾರೆ. ಬಿಜೆಪಿ ಸರ್ಕಾರ ಬರಬೇಕು, ಯಡಿಯೂರಪ್ಪ ಸಿಎಂ ಆಗ್ಬೇಕು, ಹಾಗಾಗಿ ಎಂ ಟಿ ಬಿ ನಾಗರಾಜ್ ಕರೆದುಕೊಳ್ಳಿ ಅಂತ ಹೇಳಿದ್ರು ಬಚ್ಚೇಗೌಡರು. ನಮ್ಮದೇನು ಅಭ್ಯಂತರವಿಲ್ಲ ಅಂತ ಹೇಳಾದ್ಮೇಲೆ ಈಗ ಉಲ್ಟಾ ಹೊಡೆದಿದ್ದಾರೆ ಅಂತ ಎಂ ಟಿ ಬಿ ನಾಗರಾಜ್ ಅವರು ಮತ್ತೊಮ್ಮೆ ಕಿಡಿಕಾರಿದ್ದಾರೆ. ಶರತ್ ಬಚ್ಚೇಗೌಡ ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತ ಎಂ ಟಿ ಬಿ ನಾಗರಾಜ್ ಅವರು, ಬಚ್ಚೇಗೌಡರು ಒಪ್ಕೊಂಡಾದ್ಮೇಲೆ ನಾನು ಬಿಜೆಪಿಗೆ ಬಂದಿದ್ದು, ಬಿಜೆಪಿಗೆ ಬಂದು ಇಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇರುವಂತದ್ದು. ಬಚ್ಚೇಗೌಡರ ಹೇಳಿದ್ರು ನೀವು ಬರಲಿ, ನಮ್ದೇನು ಅಭ್ಯಂತರವಿಲ್ಲ, ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಈಗ ಉಲ್ಟಾ ಹೊಡೆದಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. 15 4 ಚುನಾವಣೆಗಳಲ್ಲಿ ಬಚ್ಚೇಗೌಡರು ನಾವು ಪರವಿರೋಧವಾಗಿ ಚುನಾವಣೆಗಳನ್ನು ನಡೆಸಿದ್ದೇವೆ, ಜಿದ್ದಾಜಿದ್ದಿ ಚುನಾವಣೆಗಳು ಅಲ್ಲಿ ನಡೆಸಿದ್ದೇವೆ. ಇವತ್ತು ನಾನೇನಾದರೂ ಪಕ್ಷಕ್ಕೆ ಬರಬೇಕಾದ್ರೆ ನೀವು ಬಚ್ಚೇಗೌಡರು ಮೊದಲು ಕೇಳಿ, ಅವರೇನಾದರೂ ಒಪ್ಪಿಕೊಂಡ್ರೆ ನಾನು ಖಂಡಿತವಾಗಿ ಬರ್ತೀನಿ ಅಂತ ಹೇಳಿದೆ. ನಾನು 15 ವರ್ಷಗಳಿಂದ